ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ. ಸ್ನೇಹಿತರೆ, ದಿನಾಂಕ 29/2/2020 ಪ್ರಚಲಿತ ಘಟನೆಗಳ ಪ್ರಮುಖ ವಿದ್ಯಮಾನವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನಮಗೆ ಕಮೆಂಟ್ ರೂಪದಲ್ಲಿ ನೀಡಿ. ಹಾಗೆ ಸ್ನೇಹಿತರೆ, ವಿಡಿಯೋದ ಕೊನೆಯಲ್ಲಿ ನಾವು ಈ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಎರಡು ಪ್ರಶ್ನೆಗಳನ್ನು ಕೇಳಿದ್ದೇವೆ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ರೆ ಆ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮಾಡ್ಬೋದು. ನೀವು ಉತ್ತರಗಳಿಗೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ. ಮೊದಲನೇ ಪ್ರಶ್ನೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮಾಹಿತಿಯ ಪ್ರಕಾರ ವಿಶ್ವದ ಅತಿದೊಡ್ಡ ಆರ್ಥಿಕತೆಗಳ ಪಟ್ಟಿಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, 5ನೇ ಸ್ಥಾನದಲ್ಲಿದೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ಅಕ್ಟೋಬರ್ನಲ್ಲ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ನ ಪ್ರಕಾರ ಫ್ರಾನ್ಸ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಅನ್ನು ಹಿಂದಿಕ್ಕೆ ಬಿಟ್ಟು ಭಾರತ 5ನೇ ಅತಿದೊಡ್ಡ ಆರ್ಥಿಕತೆಯ ದೇಶ ಆಗಿದೆ. ಆದಾಗ್ಯೂ ಈ ಆರ್ಥಿಕ ವರ್ಷದಲ್ಲಿ ಭಾರತದ GDP ನಿಧಾನಗತಿಯ ಬೆಳವಣಿಗೆಗೆ ಸಾಕ್ಷಿ ಆಗಲಿದೆ ಅಂತೇಳಿ ವರದಿಯಲ್ಲಿ ಹೇಳಲಾಗಿದೆ. ಇನ್ನು ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಮಂದಗತಿಯ ಹಿನ್ನೆಲೆಯಲ್ಲಿ ಭಾರತ ಈ ಹಿಂದೆ ಅಂದರೆ 2018ರಲ್ಲಿ 7ನೇ ಸ್ಥಾನದಲ್ಲಿ ಇತ್ತು. ಮುಂದಿನ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಆರ್ಥಿಕತೆಯಾಗಿ ಯಾವ ರಾಷ್ಟ್ರ ಸ್ಥಾನವನ್ನು ಪಡೆದಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಅಮೇರಿಕ ದೇಶ. ಅಮೇರಿಕ ವಿಶ್ವದ ಅತ್ಯಂತ ದೊಡ್ಡ ಆರ್ಥಿಕತೆಯ ದೇಶ ಆಗಿದೆ. ವರ್ಷಗಳಿಂದ ರಾಷ್ಟ್ರ ಅದೇ ಸ್ಥಾನದಲ್ಲಿ ಮುಂದುವರೆದಿದೆ. ಇದನ್ನು ಚೀನಾ ಮತ್ತು ಜಪಾನ್ ಅನುಸರಿಸ್ತಿದೆ. ಆದರೆ 2ನೇ ಸ್ಥಾನದಲ್ಲಿ ಚೀನಾ ಇದ್ದರೆ 3ನೇ ಸ್ಥಾನದಲ್ಲಿ ಜಪಾನ್ ಇದೆ. ಇನ್ನು ಭಾರತ ಜರ್ಮನಿಯ ನಂತರ 5ನೇ ಅತಿದೊಡ್ಡ ಆರ್ಥಿಕತೆಯ ದೇಶವಾಗಿದೆ. ಅಂದರೆ 1ನೇ ಸ್ಥಾನದಲ್ಲಿ ಅಮೇರಿಕಾ ಇದ್ದರೆ, 2ನೇ ಸ್ಥಾನದಲ್ಲಿ ಚೀನಾ ಇದೆ, 3ನೇ ಸ್ಥಾನದಲ್ಲಿ ಜಪಾನ್ ಇದೆ, 4ನೇ ಸ್ಥಾನದಲ್ಲಿ ಜರ್ಮನಿ ಇದ್ದರೆ, 5ನೇ ಸ್ಥಾನದಲ್ಲಿ ಭಾರತ ಇದೆ, 6ನೇ ಸ್ಥಾನದಲ್ಲಿ UK, 7ನೇ ಸ್ಥಾನದಲ್ಲಿ ಫ್ರಾನ್ಸ್ ಇದಾವೆ. ಮುಂದಿನ ಪ್ರಶ್ನೆ, ವಿಶ್ವದಲ್ಲೇ ಮೊದಲ ಬಾರಿಗೆ ತನ್ನ ಮುಂಬರುವ ಸ್ಮಾರ್ಟ್ಫೋನ್ಗಳಲ್ಲಿ ಇಸ್ರೋನ ನಾವಿಕ್ ನ್ಯಾವಿಗೇಷನ್ ಟೆಕ್ನಾಲಜಿಯನ್ನು ಯಾವ ಕಂಪನಿ ಬಳಸಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ರಿಯಲ್ಮಿ ಮತ್ತು ಶಿವಾಮಿ ಸ್ಮಾರ್ಟ್ಫೋನ್ಗಳು ಈಗ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ GPS ತಂತ್ರಜ್ಞಾನವಾದಂಥ ನ್ಯಾವಿಕನ್ನು ಬಳಸಲಿದ್ದಾವೆ. ಕಂಪನಿಗಳು ಇಸ್ರೋನ ನ್ಯಾವಿಗೇಷನ್ ಟೆಕ್ನಾಲಜಿಯನ್ನು ಬಳಸ್ತಕ್ಕಂಥ ವಿಶ್ವದ ಮೊದಲ ಕಂಪನಿಗಳು ಇವು ಆಗಿದ್ದವು, ರಿಯಲ್ಮಿ ಮತ್ತು ಶಿಯೋಮಿ ಕಂಪನಿಗಳು. ಮುಂದಿನ ಪ್ರಶ್ನೆ, ಶಾಲೆ ಅಥವಾ ಕಾಲೇಜು ಕ್ಯಾಂಪಸ್ಗಳಲ್ಲಿ ಮುಷ್ಕರಗಳು ಪ್ರತಿಭಟನೆಗಳನ್ನು ನಿಷೇಧಿಸತಕ್ಕಂಥ ಆದೇಶವನ್ನು ಯಾವ ರಾಜ್ಯದ ಹೈಕೋರ್ಟ್ ಇತ್ತೀಚೆಗೆ ಜಾರಿ ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಕೇರಳ ರಾಜ್ಯ ಆಗಿದೆ. ಕೇರಳ ಹೈಕೋರ್ಟ್ ಇತ್ತೀಚೆಗೆ ಶಾಲಾ ಮತ್ತು ಕಾಲೇಜು ಕ್ಯಾಂಪಸ್ಗಳಲ್ಲಿ ಎಲ್ಲ ರೀತಿಯ ಪ್ರತಿಭಟನೆ ಮತ್ತು ಮುಷ್ಕರಗಳನ್ನು ನಿಷೇಧಿಸಿ ಆದೇಶವನ್ನು ಹೊರಡಿಸಿದೆ. ಅಧ್ಯಯನ ಹಕ್ಕು ಅಂದರೆ ರೈಟ್ ಟು ಸ್ಟಡಿಯ ಮೇಲೆ ಪರಿಣಾಮ ಬೀರುವ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲು ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಶಾಲಾ ಕಾಲೇಜು ಕ್ಯಾಂಪಸ್ಗಳಲ್ಲಿ ಆರೋಗ್ಯಕರ ಚರ್ಚೆಗಳು ನಡೀಬೇಕು ಅಂತ ಹೈಕೋರ್ಟ್ ಹೇಳಿದೆ. ಇನ್ನು ಈ ನಿರ್ಧಾರ ತಮ್ಮ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತೆ ಅಂತೇಳಿ ವಿದ್ಯಾರ್ಥಿ ಸಂಘಟನೆಗಳು ಹೇಳ್ತವೆ. ಕಾರಣ, ಕಾಲೇಜು ಮಟ್ಟದ ರಾಜಕೀಯ ಮತ್ತು ಚಳುವಳಿ ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತೆಯ ಮೌಲ್ಯಗಳನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಅನ್ನೋದು ಈ ವಿದ್ಯಾರ್ಥಿ ಸಂಘಟನೆಗಳ ಒಂದು ಏನು ಅವ್ರ ವಾದ ಆಗಿದೆ. ಮುಂದಿನ ಪ್ರಶ್ನೆ, ಭ್ರಷ್ಟ ಅಧಿಕಾರಿಗಳನ್ನು ಬಂಧಿಸಲು ಸಹಾಯ ಮಾಡುವವರಿಗೆ ಯಾವ ರಾಜ್ಯ ಬಹುಮಾನವನ್ನು ಇತ್ತೀಚೆಗೆ ಘೋಷಣೆ ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಬಿಹಾರ ರಾಜ್ಯ ಆಗಿದೆ. ಭ್ರಷ್ಟ ಅಧಿಕಾರಿಗಳನ್ನು ಬಂಧಿಸಲು ಸಹಾಯ ಮಾಡುವವರಿಗೆ ಬಿಹಾರ ರಾಜ್ಯ ಸರ್ಕಾರ 10,000 ರುಗಳವರೆಗೆ ಬಹುಮಾನವನ್ನು ಘೋಷಿಸಿದೆ. ಮತ್ತು ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಯ ಗುರುತನ್ನು ರಹಸ್ಯವಾಗಿಡಲಾಗತ್ತೆ ಅಂತ ಇದರಲ್ಲಿ ಹೇಳಲಾಗಿದೆ. ಇನ್ನು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ.
ಮುಂದಿನ ಪ್ರಶ್ನೆ, ಚೀನಾದ ಹೊರಗೆ ಅತಿ ಹೆಚ್ಚು ಕರೋನಾ ವೈರಸ್ ಪ್ರಕರಣಗಳನ್ನು ಹೊಂದಿರತಕ್ಕಂಥ ದೇಶ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ದಕ್ಷಿಣ ಕೊರಿಯಾ ಆಗಿದೆ. ದಕ್ಷಿಣ ಕೊರಿಯಾ ಕೋವಿಡ್ 19 ಹೊಸ ದೃಢಪಡಿಸಿದ 256 ಪ್ರಕರಣಗಳನ್ನು ದಕ್ಷಿಣ ಕೊರಿಯಾ ವರದಿ ಮಾಡಿದೆ. ಇದು ಒಟ್ಟು ರಾಷ್ಟ್ರದ ಕರೋನಾ ವೈರಸ್ ಪ್ರಕರಣಗಳು 2022ಕ್ಕೆ ಏರಿದಂಗೆ ಆಗಿದೆ. ಇನ್ನು ಇದು ಚೀನಾದ ಹೊರಗೆ ಅತ್ಯಂತ ಹೆಚ್ಚು ಕರೋನಾ ವೈರಸ್ ಪ್ರಕರಣಗಳು ದೃಢಪಟ್ಟಂಗಾಗಿದೆ. ಇನ್ನು ಹೊಸ ಪ್ರಕರಣಗಳಲ್ಲಿ 90 ಹೆಚ್ಚು ಪ್ರಕರಣಗಳು ಏನು ದಕ್ಷಿಣ ಕೊರಿಯಾದ ಡೇಗು ನಗರ ಮತ್ತು ನೆರೆಯ ಉತ್ತರ ಜಿಯೋಂಗ್ಸ್ಯಾಂಗ್ ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ವರದಿ ಆಗಿದವು. ಮುಂದಿನ ಪ್ರಶ್ನೆ, ಇಂಡಿಯನ್ ಕೋಸ್ಟ್ ಗಾರ್ಡ್ನ 6ನೆಯ ಕಡಲಾಚೆಯ ಗಸ್ತು ಹಡಗು ಫೆಬ್ರವರಿ 27ರಂದು ಕಾರ್ಯಾಚರಣೆ ಅಂದರೆ ಆರಂಭ ಮಾಡಿತು, ಈ ಹಡಗಿನ ಹೆಸರು ಏನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ವಜ್ರ ಅನ್ನೋದು ಇದರ ಹೆಸರಾಗಿದೆ. ವಜ್ರ ಕರಾವಳಿ ಭದ್ರತೆಗೆ ಉತ್ತೇಜನವನ್ನು ನೀಡಲು ಭಾರತೀಯ ಕೋಸ್ಟ್ ಗಾರ್ಡ್ನ 6ನೇ ಕಡಲಾಚೆಯ ಗಸ್ತು ವಜ್ರ ಅವನ್ನು ಫೆಬ್ರವರಿ 27, 2020 ಕಾರ್ಯಾಚರಣೆ ಪ್ರಾರಂಭ ಮಾಡಿತು. ಶೋಧ ಮತ್ತು ಪಾರುಗಾಣಿಕೆ ಕಾರ್ಯಾಚರಣೆಗಳು ಮತ್ತು ಕಡಲಗಸ್ತು ಹಾಗೂ ಕಣ್ಗಾವಲುಗಳಲ್ಲಿ ಈ ಹಡಗು ಕರಾವಳಿ ಕಾವಲುಗಾರರ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ವಜ್ರ ಅನ್ನೋ ಹಡಗು. ಮುಂದಿನ ಪ್ರಶ್ನೆ, ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿ ಯಾರು? ಈಗ ಜೀವಂತ ಇರತಕ್ಕಂಥ ವಿಶ್ವದ ಅತ್ಯಂತ ಜೀವಂತ ವ್ಯಕ್ತಿ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಬಾಬ್ ವೈಟನ್ ಅನ್ನೋರು. ಬಾಬ್ ವೈಟನ್ ಅನ್ನೋರು ಇದಕ್ಕೆ ಸರಿಯಾದಂಥ ಉತ್ತರ. ಬ್ರಿಟನ್ನ 111 ವರ್ಷದ ಬಾಬ್ ವೈಟನ್ ಈಗ ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಜಪಾನ್ನಲ್ಲಿ ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿಯಾದಂಥ ಟೆಟುಟ್ಸೆ ವಟನಬೆ ಇವರು 112ನೇ ವರ್ಷಕ್ಕೆ ಮರಣ ಹೊಂದಿದ ನಂತರ ಇವರು ಬ್ರಿಟನ್ನ 111 ವರ್ಷದ ಬಾಬ್ ವೈಟನ್ ಅವರು ಸ್ಥಾನವನ್ನು ಪಡೀತಾರೆ. ಬಾಬ್ ವೈಟನ್ ಮಾರ್ಚ್ 29, 1908ರಂದು ಜನಿಸಿರ್ತಾರೆ. ಇವರು 1937ರಲ್ಲಿ ವಿವಾಹ ಆಗ್ತಾರೆ. ಇನ್ನು ಮುಂದಿನ ತಿಂಗಳು ಇವರು 112ನೇ ವರ್ಷಕ್ಕೆ ಕಾಲಿಡಲಿದ್ದಾರೆ. ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬರ್ತಕ್ಕಂಥ ಹೆಣ್ಣೆಗುಯ ಸಾಲ್ಮಿನೋ ಕೋಲಾ ಎನ್ನುವುದು ಒಂದು ಏನು? ಹೆನೆಗುಯ ಸಾಲ್ಮಿನಿ ಕೋಲಾ ಎನ್ನುವುದು ಏನು ಅಂತ? ಇದಕ್ಕೆ ಸರಿಯಾದಂಥ ಉತ್ತರ, ಇದು ವಾಸಿಸಲು ಆಮ್ಲಜನಕದ ಅಗತ್ಯವಿಲ್ಲದ ಒಂದು ಸೂಕ್ಷ್ಮ ಪರಾವಲಂಬಿ ಜೀವಿ ಆಗಿದೆ. ವಾಸಿಸಲು ಅಗತ್ಯವಿಲ್ಲದ ಸೂಕ್ಷ್ಮ ಪರಾವಲಂಬಿ ಜೀವಿ ಆಗಿದೆ. ಆಪ್ಷನ್ 4 ಇದಕ್ಕೆ ಸರಿಯಾದಂಥ ಉತ್ತರ. ಜೀವಿಸಲು ಆಮ್ಲಜನಕದ ಅಗತ್ಯವಿಲ್ಲದಂಥ ಮೊದಲ ಜೀವಿಯನ್ನು ವಿಜ್ಞಾನಿಗಳು ಅದು ಟೇಲ್ ಆಲಿವ್ ವಿಶ್ವವಿದ್ಯಾಲಯ ಇಸ್ರೇಲ್ನ ಸಂಶೋಧಕರ ಗುಂಪು ಕಂಡುಹಿಡಿದಿದೆ. ಸಂಶೋಧಕರ ಪ್ರಕಾರ ಈ ಜೀವಿ ವಿಕಾಸಗೊಂಡಂತೆ ಅದು ಉಸಿರಾಟವನ್ನು ನಿಲ್ಲಿಸ್ತಂತೆ ಅಂದರೆ ತ್ಯಜಿಸ್ತಂತೆ ಮತ್ತು ಶಕ್ತಿಯ ಉತ್ಪಾದನೆಗೆ ಆಮ್ಲಜನಕದ ಬಳಕೆಯನ್ನು ನಿಲ್ಲಿಸ್ತು. ನಾವೆಲ್ಲ ಹೇಗೆ ಉಸಿರಾಡ್ತೀವಿ ಅಂದರೆ ಉಸಿರಾಟದ ಸಹಾಯದಿಂದ ನಮ್ಮ ಏನು ಫುಡ್ಡು ಡೈಜೆಸ್ಟ್ ಆಗಿ ಅದು ಶಕ್ತಿಯನ್ನು ನೀಡುತ್ತೆ. ಆದರೆ ಇದು ಆಮ್ಲಜನಕದ ಬಳಕೆಯನ್ನು ನಿಲ್ಲಿಸ್ತು ಅಂದರೆ ಇದು ಆಮ್ಲಜನಕ ರಹಿತ ಉಸಿರಾಟದ ಮೇಲೆ ಇದು ಅವಲಂಬಿಸಿದ್ದು. ಇದರ ಮೂಲಕ ಜೀವಕೋಶಗಳು ಆಮ್ಲಜನಕವನ್ನು ಬಳಸದೆ ಶಕ್ತಿಯನ್ನು ಹೊರತೆಗಿತವೆ. ಇದು ಜಲ್ಲಿಮೀನು ಮತ್ತು ಹವಳಗಳ ಸಂಬಂಧಿಯಾಗಿರ್ತಕ್ಕಂಥ ಜೀವಿ ಇದು ಹೆನಗುಯ ಸಾಲ್ಮನಿ ಕೋಲಾ ಅನ್ನೋದಾಗಿದೆ ಅಂತ ಸಂಶೋಧಕರು ಹೇಳ್ತಾರೆ. ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬರ್ತಕ್ಕಂಥ ಅಶೋಕ್ ದಲ್ವಾಯ್ ಸಮಿತಿಯು ಇದಕ್ಕೆ ಸಂಬಂಧಿಸಿದೆ. ಅಶೋಕ್ ದಲ್ವಾಯ್ ಸಮಿತಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 2022ರ ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಸಮಿತಿ ಅಶೋಕ್ ದಲ್ವಾಯ್ ಸಮಿತಿ ಆಗಿದೆ. ಆಪ್ಷನ್ 3 ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3. ಡಬ್ಲಿಂಗ್ ಫಾರ್ಮರ್ ಇನ್ಕಮ್ DFI ರೈತರ ಆದಾಯವನ್ನು ದ್ವಿಗುಣಗೊಳಿಸೋದು ಕಾರ್ಯತಂತ್ರದ ಅವಧಿ 2016ರಿಂದ 2022ರವರೆಗೂ ಇದೆ. ಇನ್ನು ಸಮಿತಿಯ ನೇತೃತ್ವವನ್ನು ಕೇಂದ್ರ ಕೃಷಿ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಶೋಕ್ ದಲ್ವಾಯ್ ಅವರು ವಹಿಸಿದ್ದಾರೆ. ಇದರ ಸದಸ್ಯರಲ್ಲಿ ಕೃಷಿ ಮತ್ತು ಆಹಾರ ಸಚಿವಾಲಯಗಳ ಅಧಿಕಾರಿಗಳು, ದೆಹಲಿ ಮೂಲದ ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಆ್ಯಂಡ್ ಪಾಲಿಸಿ ರಿಸರ್ಚ್ನ ತಜ್ಞರು ಸಹ ಇದ್ದಾರೆ ಇದರಲ್ಲಿ. ಇನ್ನು ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತಕ್ಕಂಥ ವರದಿಯನ್ನು ಅಂತಂದರೆ ಡಬ್ಲಿಂಗ್ ಫಾರ್ಮರ್ ಇನ್ಕಮ್ DFIಯನ್ನು 14 ಸಂಪುಟಗಳಲ್ಲಿ ದಾಖಲು ಮಾಡಲಾಗಿದೆ. ಇನ್ನು ಸಮಿತಿಯು
ಕೃಷಿ ಕ್ಷೇತ್ರದ ಒಳಗೆ ಮತ್ತು ಹೊರಗೆ ಕಾರ್ಯನಿರ್ವಹಿಸತಕ್ಕಂಥ 7 ಪ್ರಮುಖ ಬೆಳವಣಿಗೆಯ ಮೂಲಗಳ ಮೇಲೆ ಇದು ಕೇಂದ್ರೀಕರಿಸಿ ತನ್ನ ವರದಿಯನ್ನು ನೀಡಲಿದೆ. ಮುಂದಿನ ಪ್ರಶ್ನೆ, ಹಣಕಾಸು ಮಂತ್ರಿಗಳು ಮತ್ತು G20 ರಾಷ್ಟ್ರಗಳ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಸ್ ಸಭೆಯನ್ನು ಇತ್ತೀಚೆಗೆ ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ರಿಯಾದ್ನಲ್ಲಿ. G20 ರಾಷ್ಟ್ರಗಳ ಹಣಕಾಸು ಮಂತ್ರಿಗಳು ಮತ್ತು ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಗಳ ಸಭೆ ಇತ್ತೀಚೆಗೆ ರಿಯಾದ್ನಲ್ಲಿ February 22-23 ಆಯೋಜನೆ ಮಾಡಲಾಗಿತ್ತು. ವಿಶ್ವಾದ್ಯಂತ ಪ್ರತಿನಿಧಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇದು ಕರೋನಾ ವೈರಸ್ನ ಋಣಾತ್ಮಕ ಪರಿಣಾಮದ ನಡುವೆ ಜಾಗತಿಕ ಆರ್ಥಿಕತೆಯ ಬೆಳವಣಿಗೆಯನ್ನು ಕಾಪಾಡಿಕೊಳ್ಳುವತ್ತ ಗಮನ ಹರಿಸಿದಂಥ ಒಂದು ಸಭೆ ಇದು ಆಗಿತ್ತು. ಮುಂದಿನ ಪ್ರಶ್ನೆ, 2020 ಫಾರ್ಚೂನ್ನ ಟಾಪ್ 20 ದೊಡ್ಡ ಕಂಪನಿಗಳು ಕೆಲಸ ಮಾಡತಕ್ಕಂಥ ಪಟ್ಟಿಯಲ್ಲಿ ಸ್ಥಾನ ಪಡೆದಂಥ ಏಕೈಕ ಭಾರತೀಯ ಕಂಪನಿ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅನ್ನೋದಾಗಿದೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ TCS 2020 ಫಾರ್ಚೂನ್ನ ಅತ್ಯುತ್ತಮ ದೊಡ್ಡ ಕಂಪ್ನಿಗಳಲ್ಲಿ ಒಂದು ಆಗಿದೆ. ಇದು ಟಾಪ್ 20 ಪಟ್ಟಿಯಲ್ಲಿ ಸ್ಥಾನ ಪಡೆದಂಥ ಏಕೈಕ ಭಾರತೀಯ ಸಂಸ್ಥೆ ಆಗಿದೆ. ಗ್ರೇಟ್ ಪ್ಲೇಸ್ ಟು ವರ್ಕ್ ಅಂತಾರಾಷ್ಟ್ರೀಯ ಕಾರ್ಯಸ್ಥಳ ಸಂಸ್ಕೃತಿಯ ತಜ್ಞರು US ಪ್ರಮಾಣೀಕೃತ ಸಂಸ್ಥೆಗಳಲ್ಲಿ 33,000 ಉದ್ಯೋಗಿಗಳಿಂದ ಈ ಸಮೀಕ್ಷೆಯನ್ನು ನಡೆಸಿದ್ರು. ಅದರಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಭಾರತದಲ್ಲಿ ಅತ್ಯಂತ ದೊಡ್ಡ ಕಂಪ್ನಿ ಆಗಿದೆ. ಮುಂದಿನ ಪ್ರಶ್ನೆ, ರೆಡ್ ಥ್ರೋಟೆಡ್ ಥ್ರಶ್ ಮತ್ತು ಪ್ಲಂಬಿಯಾಸ್ ವಾಟರ್ ರೆಡ್ ಸ್ಪಾಟ್ ಎಂಬ 2 ಜಾತಿಯ ಪಕ್ಷಿಗಳು ಇತ್ತೀಚೆಗೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬಂದಿದ್ದಾವೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಲಡಾಖ್ನಲ್ಲಿ, ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ. ಗ್ರೇಟ್ ಬ್ಯಾಕ್ಯಾರ್ಡ್ ಬರ್ಡ್ ಎಣಿಕೆ ಎಕ್ಸಸೈಸನ್ನು ಇತ್ತೀಚೆಗೆ ಲಡಾಖ್ನ ವನ್ಯಜೀವಿ ಸಂರಕ್ಷಣೆ ಮತ್ತು ಪಕ್ಷಿಗಳ ಕ್ಲಬ್ಬು ನಡೆಸ್ತು. ಈ ಸಮಯದಲ್ಲಿ 2 ಹೊಸ ಪಕ್ಷಿ ಪ್ರಭೇದಗಳಾದಂಥ ರೆಡ್ ಥ್ರೋಟೆಡ್ ಥ್ರಶ್ ಮತ್ತು ಪ್ಲಂಬಿಯಾಸ್ ವಾಟರ್ ರೆಡ್ ಸ್ಪಾಟ್ ಮೊದಲ ಬಾರಿಗೆ ಲಡಾಖ್ ಪ್ರದೇಶದಲ್ಲಿ ಕಂಡುಬಂದಿದ್ದಾವೆ. ಪಕ್ಷಿ ಮತ್ತು ವನ್ಯಜೀವಿ ತಜ್ಞರು ಲಡಾಖ್ನಲ್ಲಿ ಒಟ್ಟು 87 ವಿವಿಧ ಜಾತಿಯ ಪಕ್ಷಿಗಳನ್ನು ಎಣಿಸಿ ದಾಖಲಿಸಿದ್ದಾರೆ. ಮುಂದಿನ ಪ್ರಶ್ನೆ, ಪಾಕಿಸ್ತಾನ ಸರ್ಕಾರ ಗೌರವ ಪೌರತ್ವವನ್ನು ಈ ಕೆಳಗಿನ ಯಾವ ಕ್ರಿಕೆಟಿಗನಿಗೆ ನೀಡಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಡ್ಯಾರೆನ್ ಸಮಿ ಅನ್ನೋರಿಗೆ. ಡ್ಯಾರೆನ್ ಸಮಿ ವೆಸ್ಟ್ ಇಂಡೀಸ್ನ ಮಾಜಿ ನಾಯಕ ಡ್ಯಾರೆನ್ ಸಮೀರ್ ಅವರಿಗೆ ಗೌರವ ಪೌರತ್ವ ನೀಡೋದಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಇತ್ತೀಚೆಗೆ ಪ್ರಕಟಣೆ ಮಾಡಿತು. ಅವರಿಗೆ ಪಾಕಿಸ್ತಾನದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನಿಶಾನ್ 5 ಸಹ ನೀಡಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಡ್ಯಾರೆನ್ ಸಮಿ ಪಾಕಿಸ್ತಾನದ ಸೂಪರ್ ಲೀಗ್ PSLನೊಂದಿಗೆ ಪ್ರಾರಂಭವಾದಾಗಿಂದನೂ ಸಹ ಅದರಲ್ಲಿದ್ದಾರೆ ಪಾಕಿಸ್ತಾನದಲ್ಲಿ, ಮತ್ತು ಅವರು ಪ್ರಸ್ತುತ ಪೇಶಾವರ್ ಜಲ್ಮಿಯನ್ನು ಮುನ್ನಡೆಸ್ತಾ ಇದ್ದಾರೆ, ಅದರ ಕ್ಯಾಪ್ಟನ್ ಆಗಿದ್ದಾರೆ. ಇನ್ನು ಭದ್ರತಾ ಕಾಳಜಿಯಿಂದಾಗಿ ಹಲವಾರು ವಿದೇಶಿ ಆಟಗಾರರು ಬರಲು ಪಾಕಿಸ್ತಾನಕ್ಕೆ ನಿರಾಕರಣೆ ಮಾಡಿದರು. ಅವ್ರ ನಂತರ 2017 ಅವರು PSLಗಾಗಿ ಫೈನಲ್ ಪಂದ್ಯಕ್ಕಾಗಿ ಲಾಹೋರ್ಗೆ ಬರಲು ಒಪ್ಪಿದ್ದರು. ಅಲ್ಲಿಂದ ಆ ಟೀಮಲ್ಲೇ ಕಂಟಿನ್ಯೂ ಆಗ್ತಾ ಇದ್ದಾರೆ. ಸ್ನೇಹಿತರೆ, ಇಂದಿನ ರಸಪ್ರಶ್ನೆ ಮೊದಲನೇ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಆರ್ಥಿಕತೆಯಾಗಿ ಯಾವ ರಾಷ್ಟ್ರ ಸ್ಥಾನವನ್ನು ಪಡೆದಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು, ಅದು ಅಮೇರಿಕಾ ಆಗಿದೆ. ಇನ್ನು 2 ಸ್ಥಾನದಲ್ಲಿ ಯಾವುದು ಇದೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ. ಇನ್ನು 2 ಪ್ರಶ್ನೆ, ವಿಶ್ವದ ಅತ್ಯಂತ ಹಿರಿಯ ಜೀವಂತ ವ್ಯಕ್ತಿಯಾದಂಥ ಬಾಬ್ ವೈಟನ್ ಇವರು ಯಾವ ದೇಶದವರು? ಸ್ನೇಹಿತರೆ, 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.